select ಮಾಡಿದ್ವಿ ಸುಮಾರು variety colors ಇತ್ತು two color blue color border ಅಲ್ಲಿ ಇತ್ತು ನೋಡಿ ಇದೊಂದು ಲೆಹಂಗಾ ಅಂತ ಹೇಳಿದ್ರು ಅವರು ಚೆನ್ನಾಗಿ ಉಂಟು ನೋಡಲಿಕ್ಕೆ ಮದುಮಗನಿಗೆ ಅಂತ ಹೇಳಿ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಅಂಡ್ ದಾಸ್ತ ಇಲ್ಲಿ ಮನೆಗೆ ಬಂದು ವೇರ್ ಮಾಡಿದಂತ ತುಂಬಾ ಚೆನ್ನಾಗಿ ಉಂಟು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಮ್ಮ ಮಾವನವರಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ರಾಮಗರಿಗೆ ಪೇಟ ಅಂತ ಹೇಳಿ ಮದುವೆ ಟೈಮ್ ಅಲ್ಲಿ ಇರ್ತೇವೆ ನೋಡಿ ಇದನ್ನೇ ಹಲೋ ಫ್ರೆಂಡ್ಸ್ ನಮ್ಮ ತಮ್ಮನ ಮದುವೆ ಬಂದ್ಬಿಟ್ಟು ಮೇಯಲ್ಲಿ ಇರೋದು ಸೊ ನಾವು ಅದಕ್ಕೀಗ ಡ್ರೆಸ್ ಸೆಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಇಲ್ಲೇ ಇದೆ ರಾಧಾಸ್ ಅಂತೇಳಿ ನಾವೀಗ ಮೊದಲಿಗೆ ಮದುಮಗಳಿಗೆ ಸಾರಿ ಅಂತೇಳಿ ತುಳು ಭಾಷೆಯಲ್ಲಿ ಧಾರೆ ಸಾರಿ ಅಂತ ಹೇಳ್ತಾರೆ ಅದನ್ನು ನಾವೀಗ ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಧಾರೆ ಸಾರಿ ಅಂತ ಹೇಳಿದ್ರು ಲೈಟ್ ಪಿಂಕ್ ಬಂದ್ಬಿಟ್ಟು ಒಂದು ಬಾರ್ಡರ್ ಅಂದರೆ ರನ್ನಿಂಗ್ ಬಾರ್ಡರ್ ಆ್ಯಂಡ್ ರನ್ನಿಂಗ್ ಬ್ಲೌಸ್ ಕೂಡ ಸೇಮ್ ಅದೇ ರೀತಿ ಇತ್ತು ವೆರೈಟಿ ಇತ್ತು ಬೇಕಾದಷ್ಟು ವೆರೈಟಿ ಇತ್ತು ಬಟ್ ನಮಗೆ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಇದನ್ನೇ ನಾವು ಸೆಲೆಕ್ಟ್ ಮಾಡಿದ್ವಿ ನೆಕ್ಸ್ಟ್ ನಮಗೆ ಈ ಥರ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಕೊಡ್ಲಿಕ್ಕೆ ಇರ್ತದಲ್ವ ಸ್ಯಾರೀಸ್ ಆ್ಯಂಡ್ ನಮ್ಮ ಅತ್ತೆ ಮಾವ ಈ ರೀತಿ ವೆರೈಟಿ ಸ್ಯಾರೀಸ್ ಎಲ್ಲ ಕೊಡಲಿಕ್ಕೆ ಉಂಟು ನಮ್ಮಲ್ಲಿ ಹಾಗೆ ಅದನ್ನೆಲ್ಲ ನಾವು ಮೊದಲಿಗೆ ಸೆಲೆಕ್ಟ್ ಮಾಡಿದ್ವಿ ನೋಡಿ ಇದೆಲ್ಲ ನಾವು ಮೇಲ್ಗಡೆ ಒಂದೆರಡು ಕಾಣಿಸ್ತಿತ್ತಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ನಮ್ಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಸ್ಯಾರೀಸ್ ಎಲ್ಲ ಕೆಲವೊಂದು ಸ್ಯಾರಿ ಬಂದುಬಿಟ್ಟು ಸುಮಾರು ಕಾಸ್ಟ್ಲಿನೇ ಇತ್ತು ಕೆಲವು ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿ ಉಂಟು ಕಲರ್ಸ್ ಅದರ ಬಾರ್ಡರ್ ಅಂತೆ ತುಂಬ ಮಕ್ಕಳ ಕಲೆಕ್ಷನ್ಸ್ ಆ್ಯಂಡ್ ಜೆಂಟ್ಸ್ ಲೇಡೀಸ್ ಎವ್ರಿಥಿಂಗ್ ಸೂಪರ್ ಉಂಟು ಇಲ್ಲಿ ಕಾಟನ್ ಸ್ಯಾರೀಸ್ ಆ್ಯಂಡ್ ಬಾರ್ಡರ್ ಸ್ಯಾರಿ ಅಂತೆ ಕಾಂಜೀವರಂ ರೇಷ್ಮೆ ಸ್ಯಾರಿ ಈ ಥರ ಸುಮಾರು ಚೆನ್ನಾಗಿರೋದೇ ಇತ್ತು ಅದರಲ್ಲಿ ನಾವು ನಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಅದನ್ನು ನೋಡಿ ಸೆಲೆಕ್ಟ್ ಮಾಡಿದ್ವಿ ಫಸ್ಟಿಗೆ ನಾವು ಮಾಡಿರೋದೇ ಮದುಮಗಳ ಸಾರಿ ಯಾಕಂದರೆ ಅದೊಂದು ಮೇಜರ್ ಅಂತ ಹೇಳಿ ನಾವು ದಾದೆ ಸಾರಿಯನ್ನು ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಅದೆಲ್ಲ ಸೆಲೆಕ್ಟ್ ಆದ ನಂತರ ಅಮ್ಮ ಅಪ್ಪ ಆ್ಯಂಡ್ ಮಕ್ಕಳಿಗೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ ಸುಮಾರು ವೆರೈಟಿ ಕಲರ್ಸೇ ಇತ್ತು ತೋರಿಸೋರು ಕೂಡ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಕೊಡ್ತಾ ಇದ್ರು ನೋಡಿ ಇದು ನಾವೊಂದು ಸೆಲೆಕ್ಟ್ ಮಾಡಿರೋದು ಒಂದು ಸಾರಿ ಚೆನ್ನಾಗಿ ಉಂಟಲ್ವಾ ಸೂಪರ್ ಉಂಟು ಇದು ಸಾರಿ ಕೂಡ ಗ್ರೇ ಕಲರ್ ಬ್ಲೂ ಕಲರ್ ಬಾರ್ಡರ್ ಅಲ್ಲಿ ಇತ್ತು ನೋಡಿ ಇದೊಂದು ಲೆಹಂಗಾ ಅಂತ ಹೇಳಿದ್ರು ಅವರು ಯಾರೋ ಅದನ್ನು ಬುಕ್ ಮಾಡಿ ಇದ್ರು ಬಟ್ ಒಂದ್ಸಲ ನೋಡಿದ್ವಿ ನಾವು ತುಂಬಾ ಚೆನ್ನಾಗಿ ಉಂಟು ನೋಡ್ಲಿಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮದುಮಗನಿಗೆ ಅಂತ ಹೇಳಿ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ದಾರೆಗೆ ಉಡ್ಲಿಕ್ಕೆ ಅಂತ ಹೇಳಿ ಮದುಮಗನಿಗೆ ಕೆಲವೊಂದು ಡ್ರೆಸ್ಸಸ್ ಅನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿದ್ವಿ ಅನಂತರ ನಾವು ಮಕ್ಕಳಿಗೆ ಕೂಡ ನೋಡಿದ್ವಿ ಅಲ್ಲೇ ತುಂಬ ಚೆನ್ನಾಗಿ ಉಂಟು ಮಕ್ಕಳಿಗೆ ಕೂಡ ನೋಡಿ ನಾವು ನಮ್ಮ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣ್ತದೆ ಇಬ್ಬರಿಗೂ ಕೂಡ ಇಬ್ಬರಿಗೂ ಸೇಮ್ ಡ್ರೆಸ್ಸಸ್ಸನ್ನೇ ಸೆಲೆಕ್ಟ್ ಮಾಡಿದ್ವಿ ಸೊ ಫಸ್ಟ್ ಒಂದು ಸಲ ನೋಡಿದಾಗ ಇನ್ನೂ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದು ವೇರ್ ಮಾಡಿದಂಥ ತುಂಬ ಚೆನ್ನಾಗಿ ಉಂಟು ಅಂದರೆ ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕ್ ಅಂತಲೂ ಅಲ್ಲ ಲೈಟ್ ಬ್ಲೂ ಅಂತ ಒಂಥರ ಎರಡು ಕಲರ್ ಮಿಕ್ಸಪ್ ಆಗಿದೆ ಸೊ ಚೆನ್ನಾಗಿ ಉಂಟು ನೋಡಲಿಕ್ಕೆ ಎರಡು ಕೂಡ ನೆಕ್ಸ್ಟ್ ಬಂದುಬಿಟ್ಟು ನಾವು ನಮ್ಮ ಮಾವನವರಿಗೆ ಕೊಡಲಿಕ್ಕೆ ಅಂತ ಹೇಳಿ ರಾಮರಾಜ್ ಡ್ರೆಸ್ಸಸ್ ಉಂಟಲ್ವಾ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ವೈಟ್ ಡ್ರೆಸ್ಸಸ್ ಅಲ್ವಾ ಪಂಚೆ ಅದಕ್ಕೆ ಶಾಲ್ ವಿತ್ ಶಾಲ್ ಬರ್ತದಲ್ವ ಚೆನ್ನಾಗಿ ಉಂಟು ಅಂತೇಳಿ ನಾವು 4 ಪೀಸಸ್ಸನ್ನೇ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ಅಪ್ಪ ಚಿಕ್ಕಪ್ಪ ಈ ರೀತಿ ಅವರಿಗೆಲ್ಲ ಕೊಡಲಿಕ್ಕೆ ಉಂಟು ನಮ್ಮಲ್ಲಿ ಆ ರೀತಿ ಇಂಥದ್ದೇ ಡ್ರೆಸ್ಸನ್ನು ಸುಮಾರೊಂದು 7-8 ಸೆಟ್ಟನ್ನು ನಾವು ಚೂಸ್ ಮಾಡಿದ್ವಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಜೀನ್ಸ್ ಪ್ಯಾಂಟ್ ಹತ್ರ ಬಂದ್ವಿ ಅಲ್ಲಿ ನೋಡಿದರೆ ಅಷ್ಟೇನು ನಮಗೆ ಕಾಣಲಿಲ್ಲ ಬಟ್ ಓಕೆ ನೋ ಪ್ರಾಬ್ಲಮ್ ಒಂದು 2-3 ಜೀನ್ಸ್ ಪ್ಯಾಂಟ್ ಎಲ್ಲ ಬೇಕಿತ್ತು ನಮಗೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿದ್ರು ನೆಕ್ಸ್ಟ್ ಫೈನಲ್ ಆಗಿ ಬಂದುಬಿಟ್ಟು ನಮ್ಮಲ್ಲಿ ಮದುಮಗರಿಗೆ ಪೇಟ ಅಂತೇಳಿ ಮದುವೆ ಟೈಮಲ್ಲಿ ಇರ್ತೇವೆ ನೋಡಿ ಇದನ್ನೇ ತಲೆಗೆ ಹಾಕ್ತಾರಲ್ವ ಈ ರೀತಿ ಇದರಲ್ಲಿ ಕೂಡ ವೆರೈಟಿ ಕಲೆಕ್ಷನ್ ಕೂಡ ಇತ್ತು ಇದರಲ್ಲಿ ನಮಗೆ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕಲ್ವ ಅದನ್ನೇ ಚೂಸ್ ಮಾಡ್ತಾ ಇದ್ವಿ ಬಟ್ ಏನೂ ಸಿಗಲಿಲ್ಲ ನಮಗೆ ಅಂಥದ್ದು ಬಟ್ ಹೇಗೋ ಏನೋ ಒಂದು ಫೈನಲ್ ಮಾಡಿಬಿಟ್ವಿ ನಾವು ಒಂದು ಗ್ರೀನ್ ಕಲರ್ ಅಂದರೆ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕಲ್ವ ಅಂತೇಳಿ ಅದರಲ್ಲಿ ಸುಮಾರು ಟೈಮ್ ಹೋಯಿತು ನಮ್ಮದು ಅಂತೂ ಇಂತೂ ನಮ್ಮದು ಬಿಲ್ಲಿಂಗ್ ಕೌಂಟರಿಗೆ ಬರುವಾಗಲೇ ಹತ್ರ ಒಂದು 6 ಗಂಟೆ ಆಗಿದೆ ನೆಕ್ಸ್ಟ್ ಬಿಲ್ಲೆಲ್ಲ ಆದ ನಂತರ ನಮಗೆ ಕೆಲವು ಕಾಂಪ್ಲಿಮೆಂಟ್ಸ್ ಅಂತ ಹೇಳಿ ಕೆಲವು ಗಿಫ್ಟನ್ನೆಲ್ಲ ಕೊಟ್ಟರು ಮತ್ತೊಂದು ಟ್ರೋಲಿ ಕೊಟ್ಟರು ಆ್ಯಂಡ್ 20% ಆಫ್ ಇತ್ತು ಇದೇ ರಾಧಾಸ್ ಅಂತೇಳಿ ತುಂಬ ಚೆನ್ನಾಗಿ ಉಂಟು ನೋ ಪ್ರಾಬ್ಲಮ್ ನಾವು ಇಲ್ಲೇ ಕಲೆಕ್ಷನ್ ಮಾಡಿರೋದು ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ ಅಂತೇಳಿ ಒಳ್ಳೆ ಟ್ರೀಟ್ ಕೂಡ ಮಾಡ್ತಾರೆ. ಹೋದರೆ ಅಂದರೆ ಯಾವುದು ಬೇಕು ಏನೆಲ್ಲ ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಸೊ ಫ್ರೆಂಡ್ಸ್, ನಾವು ಮನೆಗೆ ಹೋದ ನಂತರ ತೋರಿಸ್ತೇನೆ ಯಾವುದೆಲ್ಲ ಡ್ರೆಸ್ ನಾವು ತೆಗೆದಿದ್ದೇವೆ, ಅಂದರೆ ನಮಗೆ ಯಾವ ಸಾರಿ ತೆಗೆದಿದ್ದೇನೆ, ಅಮ್ಮನಿಗೆ ಅಪ್ಪನಿಗೆ, ಈ ರೀತಿ ತೋರಿಸ್ತೇನೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.